ಮೀಸಲಾತಿ ಹೋರಾಟಕ್ಕೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಮೀಸಲಾತಿ ಕೇಳೋರಿಗೆ ನಾಚಿಕೆ ಆಗಬೇಕು ಅಂತ ನೇರಾನೇರವಾಗಿ ಕಿಡಿಯನ್ನ ಕಾರಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ರಾಜ್ಯದಲ್ಲಿ ಮೀಸಲಾತಿ ಕೇಳೋರಿಗೆ ನಾಚಿಕೆ ಆಗಬೇಕು ಬೀದಿಲ್ ನಿಂತು ಮೀಸಲಾತಿ ಬಗ್ಗೆ ಮಾತನಾಡ್ತಿರಲ್ಲ ಅಂತವರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಕೆಂಡಾಮಂಡಲರಾಗಿದ್ದಾರೆ ಮೀಸಲಾತಿ ವಿಚಾರಕ್ಕೆ ಬೀದಿಲಿ ನಿಂತು ಮೀಸಲಾತಿ ಬೇಕು ಅಂತ ಕೇಳೋದಕ್ಕಾಗುತ್ತೇನ್ರಿ ಬೀದಿಲಿ ನಿಂತುಕೊಂಡು ಹಾದಿ ಬೀದಿ ಜಗಳ ಮಾಡ್ಕೊಂಡು ಕೇಳೋ ವಿಚಾರನ ಅದು ಮೀಸಲಾತಿ ವಿಚಾರ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕಾಗಿರುವಂತ ವಿಚಾರ ಹೆಲಿಕಾಪ್ಟರ್ ನಲ್ಲಿ ಓಡಾಡೋರಿಗೆ ಮೀಸಲಾತಿ ಕೊಡಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕುರುಬ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬೇಡಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಸಂಸದರು ಮೈಸೂರಿನಲ್ಲಿ 10 ಕೋಟಿ ಕೊಟ್ಟು ಹೆಲಿಕಾಪ್ಟರ್ ಖರೀದಿ ಮಾಡೋರಿಗೆ ಮೀಸಲಾತಿ ಬೇಕಾ यारी अदु विश्वनाथ ईश्वरप्प एमटीबि नागराज अंत किडिकारिदारे राज्यदल्लि कुरुब जनांगदवरु सीएम आगिदारे डीसीएम आगिदारे उन्नत स्थानदल्लिदारे 10 कोटि कोट्टु हेलिकाप्टर तगोळ्तीरि उद्यमिगळिदारे नाचिके आगोदिल्ल निमगे मीसलातियन्न केळोदक्के बीदिल्लि निंतकोंडु बट्टे इल्लदे जन तिरुगाडता इद्दारे अंतवरु कोडबेकु मीसलातियन्न मीसलाति विचारदल्लि सरकार स्पष्ट निलुवन्न कैगोळ्ळबेकु अंत ಹೇಳಿದ್ದಾರೆ ಸಿಎಂ ಕಾನೂನು ಸಚಿವರು ಮೀಸಲಾತಿ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ಕೊಡಬೇಕು ಈ ರೀತಿ ಸುಮ್ಮನಿರೋದು ಕೂಡ ಸರಿಯಲ್ಲ ಮೀಸಲಾತಿ ವಿಚಾರವನ್ನ ಬಾಕಿ ಇಡುವಂತ ಕೆಲಸವನ್ನ ಸರ್ಕಾರ ಮಾಡಬಾರದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆರಿಯ ರಾಜಕಾರಣಿ ಯಾಕಂದ್ರೆ ಬಹಳಷ್ಟು ಅನೇಕ ಖಾತೆಗಳನ್ನು ಅವರು ನಿಭಾಯಿಸಿದ್ದಾರೆ ಮೀಸಲಾತಿ ಹೋರಾಟಕ್ಕೆ ಇಷ್ಟು ದಿನದ ನಂತರ ಮೌನವನ್ನ ಮುರಿದು ಇದೀಗ ವಿ ಶ್ರೀನಿವಾಸ್ ಪ್ರಸಾದ್ ನೇರಾನೇರವಾಗಿ ಮೀಸಲಾತಿ ಕೇಳೋರಿಗೆ ಸರಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ 10 ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಗೊಳ್ಳುವಂತವರೆಲ್ಲ ಎಷ್ಟು ಸೇರ್ಸಿ ಅನ್ನ ಕಾಯ್ತಿದ್ರಿ ಒಂದು ಸ್ವಲ್ಪ ಯೋಚನೆ ಮಾಡೋಣ ಮೀಸಲಾತಿ ಬಗ್ಗೆ ಯಾರು ಈಶ್ವರಪ್ಪ ವಿಶ್ವನಾಥ ಆ ಜನಾಂಗನ ಎಷ್ಟು ಸೇರಿಸ್ಬೇಕಾ ಎಂಟಿಬಿ ನಾಗರಾಜು ಅವರೆಲ್ಲ ಕೂಡ 10 ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಗೋತಾರೆ ಇನ್ನು ಕಾಡ್ ಜನರು ಪಾಪ ಮೈಮೇ ಬಟ್ಟೆ ಇಲ್ಲದೆ ಆನೆ ಮೇಯಿಸಿಕೊಂಡು ಅಲ್ಲೆಲ್ಲೋ ಅವರು ಸೋಲುಗರು ಅವರು ಇವರು ಜೇನು ಕುರುಬರು ಕಾಡು ಕುರುಬರು ಸೇರ್ಕೊಳ್ಳೋದಕ್ಕೆ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆಗ್ತಿರಾ ಕುರುಬರು ಉಪಮುಖ್ಯಮಂತ್ರಿಗಳಾಗ್ತಿರಾ ದೊಡ್ಡ ದೊಡ್ಡ ಕೈಗಾರಿಕೆ ಡೆವಲಪರ್ಸ್ ಇದ್ದೀರಾ ರಿಯಲ್ ಎಸ್ಟೇಟ್ ನಿಮ್ಮ ನಾಚಿಕೆ ಆಗೋದಿಲ್ಲ ಕೇಳೋದಕ್ಕೆ ಕೇಳಿ ಹೋಗ್ಲಿ ಅದಕ್ಕೆ ಸಮಿತಿ ಮಾಡಿ ರಾಜ್ಯ ಸರ್ಕಾರದವರು ಒಂದು ತೀರ್ಮಾನ ತಗೊಂಡು ಅದ್ರ ಮುಂದೆ ಇಡಪ್ಪ ನಿಮ್ಮನ್ನ ಯಾಕೆ ಕಾಡು ಕುರುಬರು ಸೇರಿಸ್ಬೇಕು ಅಂತ ಹೇಳೋಂಥದ್ದನ್ನು ಮಾಡಿ ಕಳಿಸ್ಕೊಡಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ಸೇರಿಸ್ಕೊಳ್ಳಿ ನಿಮಗೆಲ್ಲ ಸಂಬಂಧಪಟ್ಟಿದ್ದಲ್ಲ ಇದು ಯಾರೋ 2A ಕೇಳ್ತಾರೆ 2A ಮಾಡೋಕ್ಕಾಗತ್ತೇನು ಕೂತಿದ್ದ ಕಡೆ ಇಂಡಿಯಾರ ಕೇಳ್ತಾರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಲ ಶೇಕಡಾವರು ಹೆಚ್ಚಿಗೆ ಮಾಡಿ ಅಂತ ಮಾಡೋಕ್ಕಾಗತ್ತೇನು ಇದಕ್ಕೆಲ್ಲ ಸ್ಪಷ್ಟವಾದಂಥ ನಿಲುವಿರಬೇಕು ರಾಜ್ಯ ಸರ್ಕಾರದ್ದು ಸ್ಪಷ್ಟವಾದ ಹೇಳಿಕೆ ಕೊಡಬೇಕು ಮೊನ್ನೆ ನಾನು ಅದೇ ಹೇಳಿದೆ ಸ್ಪಷ್ಟವಾದ ಹೇಳಿಕೆ ಒಂದೇ ಹೇಳಿಕೆಯಲ್ಲಿ ಮುಗಿಸ್ಬೇಕಿದ್ದನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ರಾಜ್ಯದ ಆಡಳಿತದಲ್ಲಿರ್ತಕ್ಕಂಥ ಪಕ್ಷದ ಕೋರ್ ಕಮಿಟಿಯವರಾಗಲಿ ಕಾನೂನು ಸಚಿವರಾಗಲಿ ಸ್ಪಷ್ಟವಾದ ಹೇಳಿಕೆ ಕೊಡಬೇಕಿದು 10 ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಗೊಳ್ಳೋಂಥ